70 ವರ್ಷ ಖರ್ಗೆ ಸಾಹೇಬ್ ರಾಜಕೀಯ ಆಳಿದ ಯಾರಿಗೆ ರಾಜಕೀಯ ಅಂದ್ರೆ ಗೊತ್ತಿದ್ದಿರಲ್ಲ ಕೆಲಸ ಮಾಡ್ತಾರ ಇನ್ನು ಮುಂದೆ ಹೆಚ್ಚಿನ ಈ ರೀತಿಯಾಗಿ ಕೆಲಸ ಮಾಡ್ತಾರ ಗೆಜ್ಜೆ ಗೆಲ್ತಾರ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಒಂದು ಸಣ್ಣ ಗ್ರಾಮ ಇದ್ದರೂ ಅಲ್ಲಿ ಕನಿಷ್ಠ ಒಂದು 20 25 ಜನರ ಯುವಕರು ಹೆಸರು ನಂಬರ್ ಬಾಯಿಪಾಟಲಿ ಅಂತ ಹೇಳ್ತಾರ ಅಷ್ಟು ಶಕ್ತಿ ಇಡೀ 224 ಮತಕ್ಷೇತ್ರದಾಗ ಯಾ ಎಂಎಲ್ಎ ಮಕ್ಕಳಿಗೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಅವರು ಬೈ ಬರಬೇಕು ಐಬಿ ಕೊಡಬೇಕು ಹೋಗಬೇಕು ಅಷ್ಟೇ ಅವರು ಕಾಂಗ್ರೆಸ್ ಅವರು ನಾವು ಇರು ಅಂತ ನೋಡಿದೀವಿ ಅದು ಪೇಪರ್ ಮೇಲೆ ಆಗಲಿ ಯಾವುದೋ ಸ್ಕ್ರೀನ್ ಮೇಲೆ ಆಗಲಿ ಇಲ್ಲಿ ನಾವು ಟೇಟದಾಗ ನೋಡಿರಬೇಕು ಆದ್ರೆ ರಿಯಲ್ ಇರು ಅಂತ ಇವ ಹೇಳಕ ಹೇಳಕ ಎರಡನೇ ಮಾತಿಲ್ಲ ರಿಯಲ್ ಇರು ಇವರು ಅವರು ದೊಡ್ಡ ಅವರು ಇದಕ್ಕೆ ಬಿಜೆಪಿ ಅವರಿಗೆ ದ್ರೋಹ ಮಾಡಿದವರು ಇವತ್ತು ಜನರಿಗೆ ನ್ಯಾಯ ಮಾಡ್ತಾರೆ ಸರ್ ಅವರು 70 ವರ್ಷದಾಗ ಮಾಡಿಲ್ಲದ ಕೆಲಸ ಒಂದು 3 4 ವರ್ಷದೊಳಗ ಅಣ್ಣವರು ಮಾಡಿದ್ರು ಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನು ಪಂಚರತ್ನ ಯಾತ್ರೆ ನಡೀತಾ ಇದೆ ಕುಮಾರಸ್ವಾಮಿ ಕೂಡ ಖುದ್ದಾಗಿ ಇಲ್ಲಿ ಬರ್ತಾ ಇದ್ದಾರೆ ಇನ್ನು 4 ಗಂಟೆಗೆ ವಿಶೇಷ ವಿಮಾನದಲ್ಲಿ ಯಾದಗಿರಿ ಬರ್ತಾರೆ ಅಲ್ಲಿಂದ ಕೂಡ ಇಲ್ಲಿಗೆ ಬಂದು ಇದು ಗುರುಮಿಟ್ಟಕಲ್ ಒಂದು ವಿಧಾನಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಯಾಕೆಂದ್ರೆ ಹೇಳಿದ್ರೆ 8-8 ಜನ ಇಲ್ಲಿ ಕಾಂಗ್ರೆಸ್ ನಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಇನ್ನು ಬಿಜೆಪಿಗೆ ಹೋದವರು ಕೂಡ ಮತ್ತೆ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಇನ್ನು ಜೆಡಿಎಸ್ ಬಾವುಟ ಆಲ್ರೆಡಿ ಆರಿದೆ ಈ ಸಾರಿ ಕೂಡ ಜೆಡಿಎಸ್ ಬಾವುಟ ಆರಿಸ್ತೀವಿ ಅಂತ ಮತ್ತೆ ಕೂಡ ತೊಳೆತತ್ತಿ ನಿಂತಿದ್ದಾರೆ ಶರಣಗೌಡ ಅವರು ಸೊ ಬನ್ನಿ ಅವರೆಲ್ಲರ ಬಗ್ಗೆ ಮಾತಾಡೋಣ ಇನ್ನು ಪಂಚರತ್ನ ಯಾತ್ರೆ 10-15 ದಿನ ತೊಗೊಂಡ್ವಿ ತಯಾರಿ ಮಾಡೋದಕ್ಕೆ ಅಂತ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಮ್ಮ ಹೆಸರು ಸಾಬಣ್ಣ ಮನ್ನೆ ಗುರುಮಿಟ್ಕಲ್ ಹೇಗಿದೆ ನಿಮ್ಮ ಗುರುಮಿಟ್ಕಲ್ ಕ್ಷೇತ್ರ ನೀವೇನು ಹೇಳ್ತೀರಿ ಅಭಿವೃದ್ಧಿ ಆಗಿದೆಯಾ ನಮಗೆ ಗುರುಮಿಟ್ಕಲ್ ಮತ ಕ್ಷೇತ್ರದಾಗ ಹಳ್ಳಿಗೆ ಹೋಗುವಂತ ನಮಗೆ ಗಾಡಿ ಹೇಳಿದ್ರು ಆ ಗಾಡಿಲಿಂದ ಎಲ್ಲ ಹಳ್ಳಿ ಗಲ್ಲಿ ಗಲ್ಲಿ ಆಗ ತಿರುಗಾಡಿ ಬಂದಿವಿ ಈಗ 70 ವರ್ಷ ಖರ್ಗೆ ಸಾಹೇಬ್ ರಾಜಕೀಯ ಆಳಿದ ಯಾರಿಗೆ ರಾಜಕೀಯ ಅಂದ್ರೆ ಗೊತ್ತಿದ್ದಿರಲ್ಲ ಇವಾಗ ಅಣ್ಣವರು ಬಂದರ ಶರಣಗೌಡ ಅಣ್ಣವರು ಎಸ್ ಎನ್ ಕೆ ಟೀಮ್ ಮಾಡಿ ಎಲ್ಲ ಯುವಕರಿಗೆ ಒಂದು ರಾಜಕೀಯದ ಅರ್ಥ ತಿಳಿಸ್ಯಾನ ರಾಜಕೀಯ ಅಂದ್ರೆ ಏನು ಹೆಂಗ ಮಾಡಬೇಕು ಯಾರ ಬಳಿ ಹೋಗಿ ಹೆಂಗ ಮಾತಾಡಬೇಕು ಒಂದು ಮುದುಕಿ ಬಲ್ಲಿಗೆ ಹೋಗಿ ಬಂದರೆ ಎಸ್ ಎನ್ ಕೆ ಟೀಮ್ ಮಾಡಿ ಮನೆಗೆ ಹೋಗಿ ಕುಂತು ಮಾತಾಡಿ ಅವ್ರದ್ದು ಏನೇನಿದೆ ಕೆಲಸ ಸಣ್ಣ ಪುಟ್ಟ ಕೆಲಸ ಇರಲಿ ಏನೇ ಇರಲಿ ಒಳ್ಳೆಯ ರೀತಿಯಿಂದ ನಮ್ಮ ಶರಣಗೌಡ ಅಣ್ಣವರು ಮಾಡಿ ತೋರಿಸ್ಯಾರೆ ಎಲ್ಲ ಯುವಕರು ಎಸ್ ಎನ್ ಕೆ ಅಂತ ಕೂಗಿ ಕೂಗಿ ಈ ಜೆಡಿಎಸ್ ಜಂಡ ಆರಿಸಬೇಕಂತ ಎಲ್ಲರೂ ಒಗ್ಗಟ್ಟಿನಿಂದ ಪಣ ತೊಟ್ಟಿದ್ದಾರೆ ಆಲ್ರೆಡಿ ಈಗ ಕ್ಷೇತ್ರ ಗಲ್ಲಿ ಗಲ್ಲಿ ಊರು ಎಲ್ಲ ಕಡೆ ಓಡಾಡಿದ್ದೀರಾ ಏನನ್ಸುತ್ತೆ ಅಭಿವೃದ್ಧಿ ಆಗಿದೆಯಾ ರೋಡು ಟಾರು ನೀರು ಲೈಟ್ ಎಲ್ಲ ಸರಿ ಇದೆಯಾ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಒಂದು 70 ವರ್ಷದಾಗ ಮಾಡಿಲ್ಲದ ಕೆಲಸ ಒಂದು 3 4 ವರ್ಷದೊಳಗ ಅಣ್ಣವರು ಮಾಡಿ ತೋರಿಸ್ತಾರೆ ಅಂಗನವಾಡಿ ಶಾಲೆ ಶಿಶಿ ರೋಡು ಒಂದು ಬಾತ್ರೂಮ್ ಹಳ್ಳಿಗೆ ಯಾವುದೇ ಇರಲಿ ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಮುಂದೆ ನಿಂತು ಯುವಕರಿಗೆ ಕಳಿಸಿ ನಿಂತು ಮಾಡಿಸ್ಯಾನ ಉದ್ಘಾಟನೆಗೆ ಅಪ್ಪವ್ರನ್ನ ಕಳಿಸ್ಯಾನ ಎಲ್ಲ ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಪಂಚರತ್ನ ಯೋಜನೆ ಮಾಡಬೇಕಂದು ಈ ಗುರುಮಿಡಿಕಲ್ ಕ್ಷೇತ್ರದ ಖರ್ಗೆ ಸಾಹೇಬರು ಇಂಥ ಪಂಪ್ಷನ್ ಯಾವಾಗ ಮಾಡಿಲ್ಲ ನಾವು ನೋಡಿಲ್ಲ ನಾವು ಭೀ ಮೊದಲು ಮಾಡಿದ್ದೆವು ಆದರೂ ತಿಳಿದ ಮೇಲೆ ನಾವು ಜೆ ಡಿ ಎಸ್ ಬಂದು 20 ವರ್ಷ ಆಯಿತು ಆದರೂ ಅಣ್ಣವ್ರಿಗೆ ಬಿಡಲ್ಲ ಅಣ್ಣವ್ರಿಗೆ ಗೆದ್ದಿಸೇ ತೀರ್ಸ್ತೀವಿ ಜೈ ಜೆ ಡಿ ಎಸ್ ಜೈ ಎಸ್ ಎನ್ ಕೆ ಮೊದಲ ಬಾರಿಗೆ ಎಲೆಕ್ಷನ್ಗೆ ನಿಂತಿದ್ದಾರೆ ಶರಣಗೌಡ ಅವರು ಸೊ ಏನು ಹೇಳ್ತೀರಾ ಕೆಲಸ ಮಾಡ್ತಾರೆ ಅಭಿವೃದ್ಧಿ ಆಗತ್ತೆ ನಿಮಗೆ ಅನ್ಸುತ್ತೆ 100% ಕೆಲಸ ಮಾಡಿಸಿ ತೋರಿಸ್ತಾರೆ ರೀ ಇನ್ನೊಂದು ಏನಂದರೆ ಯುವಕರ ಬಳಿ ಭಾಳ ಕ್ಲೋಸ್ ಆಗಿರ್ತಾರೆ ಎಷ್ಟೇ ಜನಸಂಖ್ಯೆದಾಗಿರಲಿ ಪ್ರತಿ ಗ್ರಾಮದಲ್ಲಿ ಒಂದು 100 ಯುವಕರು ಗ್ರಾಮ ಗ್ರಾಮಕ್ಕೆ ಅವರು ಹಂಗೆ ಬೆಳೆಸಿದ್ದಾರೆ ಅಣ್ಣ ಅಂದರೆ ಅಷ್ಟು ಜೀವ ಎಲ್ಲರೂ ಅವ್ರು ಸಪೋರ್ಟ್ ಮಾಡಿ ಗೆಲ್ಲಿಸ್ತಾರೆ ಅಂತ ಹೇಳಿ ನನಗೆ 100% ಇನ್ನು ಕಳೆದ ಬಾರಿ ಮೊದಲನೇ ಸಾರಿ ಜೆ ಡಿ ಎಸ್ ಬಾವುಟ ಆರ್ತಿ ಈ ಭಾಗದಲ್ಲಿ ಅದಕ್ಕೆ ಮುಂಚೆ ಖರ್ಗೆ ಸಾಹೇಬರು 7-8 ಸಾರಿ ಗೆದ್ದರು ಅನಿಸುತ್ತೆ ಸೊ ಜೆ ಡಿ ಎಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನಿಮಗೇನು ಅನಿಸುತ್ತೆ 100%-100% ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾದ ನಮ್ಮ ಅಣ್ಣನವರು ಕೆಲಸ ಮಾಡ್ತಾರೆ ಇನ್ನು ಮುಂದೆ ಹೆಚ್ಚಿನ ಈ ರೀತಿಯಾಗಿ ಕೆಲಸ ಮಾಡ್ತಾರೆ ಗೆದ್ದೇ ಗೆಲ್ತಾರೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ ಎಸ್ ಇನ್ನು 2023 ನಿಮ್ಮ ಕ್ಷೇತ್ರದಲ್ಲಿ ಮತ್ತೆ ಜೆ ಡಿ ಎಸ್ ಅಭ್ಯರ್ಥಿ ಶರಣಗೌಡ ಕಂದಕೂರು ಅವರು ನಿಲ್ತಾ ಇದ್ದಾರೆ ಸೊ ಗೆಲ್ತಾರ ಜನ ಒಲವು ತೋರಿಸ್ತಾರೆ ಏನನ್ಸುತ್ತೆ 100%-100% ಗೆಲ್ತಾರೆ ಯಾಕೆ ವೋಟ್ ಹಾಕ್ಬೇಕು ಯಾಕೆ ಗೆಲ್ಲಿಸ್ಬೇಕು ಜನ ಏನು ಅಭಿವೃದ್ಧಿ ಕಾರ್ಯ ಎಲ್ಲ ರೀತಿಯಾಗಿ ಹಳ್ಳಿ ಹಳ್ಳಿಗೆ ತಿರುಗಿ ಒಂದು ಸಣ್ಣ ಗ್ರಾಮ ಇದ್ದರೂ ಅಲ್ಲಿ ಕನಿಷ್ಠ ಒಂದು 20-25 ಜನರ ಯುವಕರು ಹೆಸರು ನಂಬರು ಬಾಯಿಪಾಟಲಿ ಅಂತ ಹೇಳ್ತಾರೆ ಅಷ್ಟು ಶಕ್ತಿ ಇಡೀ 224 ಮತಕ್ಷೇತ್ರದಾಗ ಯಾ ಎಮ್ ಎಲ್ ಎ ಮಕ್ಕಳಿಗೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಅಷ್ಟು ಹುಷಾರು ಯಾರ ಮತ್ತು ಜನರ ಬಗ್ಗೆ ಕಾಳಜಿ ಅವ ಜನರ ಬಗ್ಗೆ ಕಾಳಜಿ ಇದ್ದು ಜನರಿಗೋಸ್ಕರವಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ
ಹಳ್ಳಿ ಹಳ್ಳಿಗೆ ತಿರುಗಾಡಿ ಕೆಲಸ ಮಾಡ್ಕತ್ತಾರೆ. ಏನೋ ಕಷ್ಟ ಅಂತ ಹೋದಾಗ ಜನರಿಗೆ ಸ್ಪಂದಿಸ್ತಾರ ಸಿಗ್ತಾರ ಎಮ್ ಎಲ್ ಎ ಸಾಹೇಬ್ರು? 100% ಸಿಗ್ತಾರೆ ಸರ್, 100% ಇಲ್ಲೇ ಇರ್ತಾರೆ ಅವರೆಲ್ಲ. ಯಾದಗಿರಲ್ಲಿ ಗುರುಮಿಟ್ಕಲ್ಲಿ ಬರ್ತಾರೆ ಗುರುವಾರನ. ಇನ್ನು ಮುಂದೆ ಅವ್ರು ಎಮ್ ಎಲ್ ಎ 60 ವರ್ಷ ಆಳಿದವರು ಯಾವತ್ತೂ ಬಂದಿಲ್ಲ ಗುರುಮಿಟ್ಕಲ್ಲಿಗೆ ಬಂದಿಲ್ಲ. ಅವ್ರ ಮನೆಯಿಂದ ಮನೆ ಎಂಬುದೇ ಗೊತ್ತಿಲ್ಲ. ಅವ್ರ ಬೈ ಬರಬೇಕು, ಐ ಬಿ ಕೂಡಬೇಕು, ಹೋಗ್ಬೇಕು ಅಷ್ಟೇ ಅವ್ರು ಕಾಂಗ್ರೆಸ್ ಅವ್ರದ್ದು. ಈಗ ಇವರು ಎಲೆಕ್ಷನ್ ಟೈಮ್ನಲ್ಲಿ ಹೇಳಿದ್ರು 2018ರಲ್ಲಿ ನಾವು ಏನಾದರೂ ಗೆದ್ದರೆ ಇಲ್ಲೇ ಮನೆ ಮಾಡ್ತೀವಿ ಅಂತ. ಅದೇ ರೀತಿ ಮನೆ ಕೂಡ ಮಾಡಿದ್ರು, ಮಾಡ್ಯಾರ ಸರ್, ಮಾಡ್ಯಾರ ಆಫೀಸ್ ಮಾಡ್ಯಾರ ಸರ್, ಮನೆ ಮನೆ ಮಾಡ್ಯಾರ ಸರ್. ಎಲ್ಲ ಕೇಂದ್ರ ಸಲುವಾಗಿ ಪ್ರತಿ ಗುರುವಾರ ಪ್ರತಿ ಎಲ್ಲ ಬಡವರು ಇರಲಿ ಯಾರೇ ಇರಲಿ ಸರ್, ಅವ್ರ ಪ್ರಾಬ್ಲಮ್ ಏನಿದ್ರು ಬಂದು ಹೇಳ್ಬೇಕು, ಅಣ್ಣ ಸಾಲ್ವ್ ಮಾಡಿಕೊಡ್ತೀನಿ ಅಂತೇಳಿ ಅವ್ರಿಗೆ ಹೇಳ್ತಾನೆ. ಅದೇನು ಪ್ರಾಬ್ಲಮ್ ಇದ್ರು ಅವ್ರು ಸಾಲ್ವ್ ಮಾಡಿಕೊಡ್ತಾರೆ ಸರ್. ವಾರದೊಳಗೆ ಒಂದು ದಿವಸ ಬೇಸ್ತವಾರ ಅಂತ ಕೊಟ್ಟಣ. ಒಂದು ಸಾವಿರ ಬುಧವಾರ ಯಾದಗಿರಿ, ಗುರುವಾರ ಗುರುಮಿಟ್ಕಲ್. 1,000 ಜನ ಕೂಡಲಿಕ್ಕೆ ದೊಡ್ಡ ಆಫೀಸ್ ಜನಸಂಪರ್ಕ ಕೇಂದ್ರ ಮಾಡ್ಯಾನ. ಮಾಡಿದ್ರಂದ್ರೆ ಎಲ್ಲ ಜನಗಳು, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳು ಸಣ್ಣ ಹುಡುಗರಲ್ಲಿ ಯಾರೇ ಬಂದರು ಪೂರಾ ಮನಸ್ಸಿನಿಂದ ಕುಂತು ಮಾತಾಡಿ ನಿಮ್ಮ ವಿಚಾರ ಏನದ, ನಿಮ್ಮ ಸಮಸ್ಯೆ ಏನದ ಕೇಳಿ ಎಲ್ಲ ಒಳ್ಳೇದು ಮಾಡಕತ್ತದಕ್ಕೆ ಇಷ್ಟು ದೊಡ್ಡ ಪ್ರೋಗ್ರಾಮ್ ನಡೀಲಿಕ್ಕೆ. ಯಶಸ್ವಿ ಆಗತ್ತೆ ಕಾರ್ಯಕ್ರಮ, 40,000 ಜನ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿದ್ರು. ಸೊ ನೀವೇನು ಹೇಳ್ತೀರಿ ಅಷ್ಟು ಜನ? 100% ಇನ್ನ ಜಾಸ್ತಿ, 70 ಜನ ಬರ್ಬೋದು. 70 ಜನ 70,000 ಜನ ಬರ್ಬೋದು. 70,000 ಜನ 1,00,000 100% ಲಕ್ಷ ಮೇಲ್ಪಟ್ಟೆ ಬರ್ತಾರೆ ಸರ್. ಯಾಕಂದ್ರೆ ಅಭಿಮಾನ ಅಷ್ಟಿದೆ, ಅವ್ರಿಗೆ ಒಲವು ಅಷ್ಟಿದೆ, ಸ್ವಂತ ವೆಹಿಕಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್ ಬಹಳ ಮಂದಿ. ಅದ್ರ ಸಲುವಾಗಿ ಮಾಡಿದ್ರೆ ಫೋನ್ ಎತ್ತಲ್ಲ ಅಂತ ಆಗಲ್ಲ ಸರ್. ಫಸ್ಟ್ ಪಾದಯಾತ್ರೆ ಮಾಡಿದ ಮೇಲೆ ನಮ್ಮಂತ ಯುವಕರು ಇಟ್ಕೊಂಡು ಬಿಟ್ಟು ಅವ್ರು ಏನು ಹೇಳಿದ್ದಾರೆ ಅದೇ ಸಾಧನೆ ಮಾಡ್ಕೊಂಬಂದ್ರೆ, 1,000 ಒಂದು ನೋವಿಗೆ ಯಾರೇ ಇರಲಿ, ಯಾವ ಪಕ್ಷದಾರ ಇರಲಿ, ಅವ್ರ ಮನೆಗೆ ಬಂದು ಭೇಟಿ ಕೊಡೋಂಥ ವ್ಯಕ್ತಿ ಇವರು. ನಾವು ಇರು ಅಂತ ನೋಡಿದೀವಿ, ಅದು ಪೇಪರ್ ಮೇಲೆ ಆಗಲಿ, ಯಾವುದೋ ಸ್ಕ್ರೀನ್ ಮೇಲೆ ಆಗಲಿ, ಅಲ್ಲಿ ನಾವು ಥಿಯೇಟರ್ದಾಗ ನೋಡಿರ್ಬೇಕು. ಆದರೆ ರಿಯಲ್ ಹೀರೋ ಅಂತ ಇವು ಹೇಳಕ್ಕೆ ಎರಡನೇ ಮಾತಿಲ್ಲ. ರಿಯಲ್ ಹೀರೋ ಇವರು, ಶರಣಗೌಡ ರಿಯಲ್ ಹೀರೋ. ನಮ್ಮಂತಾರೆ ಆಗಲಿ ಯಾರೇ ಆಗಲಿ, ಬೇರೆ ವ್ಯಕ್ತಿ ಬೇರೆ ಪಕ್ಷದಾರ ಇದ್ರು ಅವ್ರು ಸಾವನ್ನೋಗಿ ಅವರು ಕ್ಷೇತ್ರದಲ್ಲಿ ಮನೆಗೆ ಭೇಟಿ ಕೊಡೋಂಥದ್ರು. ಒಂದು ಎಂಗೇಜ್ಮೆಂಟ್ ಇರಲಿ, ಒಂದು ಮದುವೆ ಆಗಿರಲಿ, ಒಂದು ಏನೋ ಇರಲಿ, ಸಾವು ನೋವು ಮತ್ತೇನು ಒಳ್ಳೇದು ಕೆಟ್ಟದ್ದು ಮನೆಗೆ ಹೋಗಿ ಭೇಟಿ ಕೊಡೋರು. ಒಂದು ಹತ್ತು ಮನೆ ಇರಲಿ, ಒಂದು 20 ಮನೆ ಇರಲಿ ಇರಲಿ ರೀ, ತಾಂಡಾಗಲಿ ಊರಾಗಲಿ, ತಾಂಡಾಗ ಹೋಗಿ ಅಂತ ಮನೆಗೆ ಹೋಗಿ ಕರೆದ್ರೆ ಭೇಟಿ ಆಗೋರು. ಪ್ರತಿಯೊಂದು ತಾಂಡಾಗ ರೀ, ಪ್ರತಿಯೊಂದು ತಾಂಡಾಗ, ಪ್ರತಿಯೊಂದು ಊರಿಗೆ ಅವ್ರು ಏನು ಕಾರ್ಯಕರ್ತರು ಇದ್ದಾರೋ ಒಂದು ಸಲ ಭೇಟಿ ಆದರೆ ಅವ್ರ ಹೆಸರು ತೊಗೊಂಡು 100 ಜನದಾಗ ಒಂದು ಹೆಸರು ತೊಗೊಂಡು ಕರಿತಾರೆ ರೀ. ಅಷ್ಟೊಂದು ಜಾಪಕ ಐತೆ ಸಕ್ತಿದೆ ಅವ್ರಿಗೆ. ಅವ್ರು ಏನು ಹೇಳಿದಾರೋ, ಅವ್ರು ಏನು ಮಾತು ಕೊಟ್ಟಿದ್ರು ಅದೆಲ್ಲ ಅದೇ ಥರ ನಡ್ಕೊಂಡು ಹೋಗ್ತಾವ್ರಿ ಅಂತ. ಇನ್ನು ನಿಮ್ಮ ಕ್ಷೇತ್ರ ಸಿಕ್ಕಾಪಟ್ಟೆ ಹಾಟ್ ಸೀಟ್ ಆಗಿದೆ. ಯಾಕಂತ ಹೇಳಿದ್ರೆ 8 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಿಂದ. ಇನ್ನು ಬಿ ಜೆ ಪಿಗೆ ಹೋಗಿರುವಂಥ ಬಾಬುರಾವ್ ಅವರು ಮತ್ತೆ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಸೊ ಎಲ್ಲ ಒಂದು ಕಡೆ ಟಫ್ ಫೈಟ್ ಆಗುತ್ತೆ ಜೆ ಡಿ ಎಸ್ ಅವರಿಗೆ ಅಂತ. ಎದುರಾಳಿ ಯಾರೇ ಇರಲಿ ಸರ್, ಎದುರಾಳಿ ಯಾರೇ ಇರಲಿ, ನಾವು ಫೈಟ್ ಮಾಡ್ತೇವೆ ಅಂತ ನಮ್ಮ ಕಾನೂನು. ಜನ ಎಲ್ಲ ಹಾಕಲ್ರಿ ಅವ್ರಿಗೆ ಓಟು, ಯಾಕಂತೇಳಿದರೆ ಅವರು ದೊಡ್ಡ ಅವರು ಇದಕ್ಕೆ ಬಿ ಜೆ ಪಿ ಅವ್ರಿಗೆ ದ್ರೋಹ ಮಾಡಿದವರು. ಇವತ್ತು ಜನರಿಗೆ ನ್ಯಾಯ ಮಾಡ್ತಾರೆ ಸರ್ ಅವರು, ಅವ್ರೇ ನ್ಯಾಯ ಮಾಡೋರಲ್ಲ. ಕೊಟ್ಟು ಬಿಟ್ಟು ಬಂದ್ಮೇಲೆ ಹೆಂಗೆ ಇದು ಮಾಡ್ತಾರೆ? ನಾಳೆ ಒಂದು ಮಾತು, ನಾಡೋದು ಒಂದು ಮಾತು, ಮೂರೇ ದೇಶದಾಗ ಮಾಡೋದೇ ಇಲ್ಲ. ಮೂರೇ ದೇಶದಾಗ ಏ ತರ ಮಾತಾಡೋದೇ ಹೋಗ್ತಾರೆ ಸರ್. ಯುವಕ ಕೆಳಗ ಪ್ರಿಯಾಂಕಾ ಸಾಹೇಬ್ರನ್ನ ಸೋಲಿಸ್ತು ಅಂತ ತೊಡೆ ತಟ್ಟಿ ಹೇಳಿದರು, ನಿಮ್ಮ ಮೀಡಿಯಾ ಮುಂದಾನೆ ಹೇಳಿದರು. ಈಗ ದಿಢೀರವಾಗಿ ಕಾಂಗ್ರೆಸ್ ಬಂದರು, ಅವ್ರನ್ನ ಜನ ಹೆಂಗೆ ನಂಬ್ತಾರೆ? ಯಾರೇ ಬರಲಿ, ಆ ಯಾವನೇ ಬರಲಿ, ನಮ್ಮ ಜೆ ಡಿ ಎಸ್ ನಾವು ಕಾರ್ಯಕರ್ತೀವಿ, ನಮಗೆ ಭಯ ಇಲ್ಲ ಅಂದ್ರೆ ನಮ್ಮ ಅಣ್ಣವರಿಗೆ ಶಾಣಗೌಡಿಗೆ ಏನು ಭಯ? ನಮಗೆ ಭಯನೇ ಇಲ್ಲ. ಯಾರೇ ಬರಲಿ, ಇಂಥವ್ರು ಬಂದ್ರೆ ನಮಗೆ ಒಳ್ಳೆದಂತೀವಿ. ನಿಮ್ಮ ಜೆ ಡಿ ಎಸ್ಗೆ ಒಂದು ನೇರ ಪೈಪೋಟಿ ಕೊಡಬೇಕು ಅಂದ್ರೆ ಇನ್ನು ಶರಣಗೌಡ ಅವರಿಗೆ ಒಂದು ನೇರ ಫೈಟು ನಿಮ್ಮ ಕ್ಷೇತ್ರದಲ್ಲಿ, ಇವರಪ್ಪ ಕ್ಯಾಂಡಿಡೇಟ್ ಇವ್ರ ಅಭ್ಯರ್ಥಿ ಒಳ್ಳೆ ಫೈಟ್ ಕೊಡ್ತಾರೆ ಅಂದ್ರೆ ಯಾರು ಕೊಡ್ಬೋದು? ಯಾರು ಬಂದ್ರಾಗಲ್ಲ. ನಮ್ಮ ಎಸ್ ಎನ್ ಕೆ ಒಂದು ಟೀಮ್ ರೆಡಿ ಇದೆ, ಶಕ್ತಿ ಎಲ್ಲಾರು ಯುವಕರು ಅಲ್ಲಿ ಇದೆ ಸರ್. ಗೆದ್ದೆ ನನ್ನ ಹೆಸರು ಜಗದೀಶ್ ಅಂತ. ನಾನು ಸುಮಾರು ಅಣ್ಣವರು ಶರಣಗೌಡ ಅಣ್ಣವರು ಈಗ 5 ವರ್ಷ ಆಯಿತು ಜೆ ಡಿ ಎಸ್ಸಿಂದ ಅವ್ರ ಅಪ್ಪವರು ನಾಗನಗೌಡ ಎಮ್ ಎಲ್ ಎ ಆಗಿ ಅವ್ರ ಮಗ ಆಗಿ ಶರಣಗೌಡ ಅಣ್ಣವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಯಾವುದೇ ತಾಂಡ ಇರಲಿ, ಯಾವುದೇ ಒಂದು 3-4 ಮನೆಗಳು ಇರಲಿ, ಊರಿರಲಿ, ತಾಂಡ ಇರಲಿ, ಯಾವುದೇ ತಾಂಡ ಊರಿಗೂ ಹೋಗಿಲ್ಲ ಅಂತ ವ್ಯಕ್ತಿ ಇಲ್ಲ. ಊರಿಗೆ ಹೋಗಿ ಯಾವುದೇ ಕರೆಂಟ್ ಇರಲಿ, ನೀರಿನ ಪ್ರಾಬ್ಲಮ್ ಇರಲಿ, ಮತ್ತು ಜನರ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಮಾಡುವಂಥ ವ್ಯಕ್ತಿ ಒಬ್ಬನೇ ಇದ್ದಾರೆ, ಅದು ಶರಣಗೌಡ ಅಣ್ಣ ಅಂತ
ಇನ್ನ ಎಲ್ಲ ತಾಂಡಗಳಿಗೆ ನಮ್ಮ ಶಿವಲಾಲ್ ಗುಡಿ ಮತ್ತು ಜಗದಂಬಾ ಗುಡಿ ಎಲ್ಲ ತಾಂಡಗಳಿಗೆ ಇದೆ. ಆ ತಾಂಡ ಗುಡಿಗೆ ಮತ್ತು ಯಾವಾಗಲೂ ನಾವು ಓಪನಿಂಗ್ ಅದು ಮಾಡಿವಲ್ಲ, ಅದನ್ನು ಏನು ಸಹಾಯ ಮಾಡಬೇಕು ಅದು ಸಹಾಯ ಮಾಡಿದ್ದಾರೆ, ಮತ್ತು ನಮ್ಮ ಜನರಿಗೆ ಏನು ಸಹಾಯ ಮಾಡಬೇಕು ಅವೆಲ್ಲಷ್ಟು ಮಾಡಿದ್ದಾರೆ. ಅದು ತಾಂಡದಲ್ಲಿ ಸಮಸ್ಯೆ ಅಂತ ಬಂದಾಗ ಏನು ಸಮಸ್ಯೆಗಳು ಹೆಚ್ಚಾಗಿರುತ್ತೆ, ತಾಂಡದಲ್ಲಿ ಏನು ಸಮಸ್ಯೆ ಇತ್ತು, ಏನು ಸಮಸ್ಯೆಯನ್ನು ಇವ್ರು ಬಗೆಹರಿಸಿದ್ದಾರೆ? ನಮ್ಮ ತಾಂಡದಾಗ ಯಾವುದೇ ಚರಂಡಿ ಮತ್ತು ಸಿ ಸಿ ರಸ್ತೆ ಮತ್ತು ನೀರಿಂದು ಮತ್ತು ಕರೆಂಟಿಂದು ಯಾವುದೇ ಪ್ರಾಬ್ಲಮ್, ನಮ್ಮ ಜನರಿಗೆ ಏನಂತ ಬೇಕು ಅವು ಎಲ್ಲಷ್ಟು ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ತಾಂಡದಾಗ ಗುರುಮಿಟ್ಕಲ್ ಮತಕ್ಷೇತ್ರದಾಗ ಎಷ್ಟು ತಾಂಡ ಅವಲ್ಲ, ಆ ತಾಂಡಕ್ಕೂ ನೂರಕ್ಕೂ ನೂರು ನಾವು ಎಲ್ಲ ಯುವಕರು ಒಂದೊಂದು ತಾಂಡದಾಗ ಯಾವುದೇ ಯಾವುದು ಈಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿದವರು ಕಾರ್ಯಕರ್ತರು ಒಬ್ಬ ತಾಂಡಕ್ಕೆ ಒಬ್ಬರು ಇರ್ಬೋದು, ಆಗಲಿ ಜೆ ಡಿ ಎಸ್ ಒಬ್ಬ ತಾಂಡಕ್ಕೆ ಹಲವಾರು ನಾವು ಯುವಕರಿದ್ದೀವಿ. ಶರಣಗೌಡ ಅವರಿಗೆ ಸಪೋರ್ಟು ಒಂದು ಒಂದು ತಾಂಡದಾಗ ಮ್ಯಾಕ್ಸಿಮಮ್ ನಮ್ಮ ಒಂದು ತಾಂಡನಾಗ 60-70 ಯುವಕರಿದ್ದೀವಿ, ಅವ್ರ ಸಲುವಾಗಿ ನಾವು ಜೀವ ಕೂಡ ಕೊಡೋಕೆ ರೆಡಿ ಇದ್ದೀವಿ. ಅಭಿವೃದ್ಧಿ ಬಗ್ಗೆ ಮಾತಾಡೋದು, ಅದು ನೀವು ಹೇಳಿದ್ರಿ ಸರ್ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡ್ತಾರೆ, ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ. ಎಲೆಕ್ಷನ್ ಬಂದಾಗ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಕ್ಷೇತ್ರದಲ್ಲಿ ಹೆಂಗೆ ಎಲೆಕ್ಷನ್ ಅಭಿವೃದ್ಧಿನ ಮುಂಚೆ 5 ವರ್ಷದಿಂದ ಅಭಿವೃದ್ಧಿ ಆಗ್ತಿಲ್ಲ? ಹೀಗೆ ನಮ್ಮ ಎಲ್ಲ ಯಾವುದೇ ಅಭಿವೃದ್ಧಿ ಅಂದರೆ ಈಗ ನಮ್ಮ ಫಸ್ಟು ನಾವು ಯಾವಾಗಲೂ ನಮ್ಮ ಎಮ್ ಎಲ್ ಎ ಅಂದರೆ ಗೊತ್ತಿದ್ದಿಲ್ಲ, ನಾವು ಮುಂದೆ ಒಂದು 10 ವರ್ಷ ನಾವು ಬಾಬುರಾವ್ ಚಿಂಚನಸೂರು ಅವರು ಗುರುಮಿಟ್ಕಲ್ ಮತಕ್ಷೇತ್ರದಾಗ ಎಮ್ ಎಲ್ ಎ ಮಾಡಿದ್ದಾರೆ, ಅವ್ರ ಬಳಿ ಹೋಗ್ಬೇಕಂದ್ರೆ ಕರೆದು ಮತ್ತು ಅವರು ಬೇರೆ ಕಡೆ ಹೋಗಿದ್ದೀವಿ ಅಂದ್ರದ್ದು. ನಾವು 3,000-4,000 ಬಾಡಿಗೆ ಹಾಕ್ಕೊಂಡು ಗುಲ್ಬರ್ಗ ಹೋಗ್ತಿದ್ದೇವೆ, ಈಗ 3,000-4,000 ಬಾಡಿಗೆ ಹಾಕ್ಕೊಂಡು ಹೋಗೋದು ನಮಗೆ ಯಾವುದೇ ಪರಿಸ್ಥಿತಿ ಬಂದಿಲ್ಲ. ಈಗ ತಾನ ನಮ್ಮ ಶರಣಗೌಡ ಅಣ್ಣ ಅವರು ಬುಧವಾರ ಯಾದಗಿರಿ ಕಚೇರಿಯಲ್ಲಿ ಇರ್ತಾರೆ, ಗುರುವಾರ ಗುರುಮಿಟ್ಕಲ್ ಕಚೇರಿಯಲ್ಲಿ ಇರ್ತಾರೆ, ಯಾವುದು ಮುಂಜಾನೆ 8 ಗಂಟೆ ಬಂದರೆ ರಾತ್ರಿ 12 ತನಕ ಕುಂದಿರ್ತಾರೆ. ಸೊ ಹಾಗಾದ್ರೆ ಜನರಿಗೆ ಸಿಗ್ತಾ ಇದ್ದಾರೆ, ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಸೊ ಈ ಬಾರಿ ಕೂಡ ಅವರೇ ಗೆಲ್ತಾರೆ ಅಂತ 100% ಗೆಲ್ಲಿಸ್ತೀವಿ. ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವಿ. ಅದಕ್ಕೆ ನಾವು ಯುವಕರು ಎಲ್ಲರೂ ಬಂದು ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ಆಗಲಿ ನಾವು ಶರಣಗೌಡ ಅಣ್ಣ ಅವರಿಗೆ ಸಪೋರ್ಟ್ ಫುಲ್ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಹಂಗೆ ನಾವು ಮುಂದೆ ಯಾರೇ ಬರಲಿ, ಬಾಬುರಾವ್ ಬರಲಿ ಮತ್ತು ಕಾಂಗ್ರೆಸ್ನವರು, ಈಗ ಬಾಬುರಾವ್ ಬರ್ತಾರೆ ಕಾಂಗ್ರೆಸ್ಸಿಂದ, ಬಿ ಜೆ ಪಿನವರು ಯಾರೇ ಬರಲಿ, ಆಗಲಿ ನಾವು ನಮ್ಮ ಅಂಜುದು ಏನೂ ಇಲ್ಲ, 100% ನಮ್ಮ ಅಣ್ಣವ್ರು ಗೆಲ್ತಾರೆ, ಗೆಲ್ಲೋದು ಸದ್ಯ ಇದೆ 100%. ಈಗ ಕುಮಾರಸ್ವಾಮಿ ಅವ್ರು ಬರ್ತಾ ಇದ್ದಾರೆ ಇವತ್ತು, ಸೊ ಏನನ್ಸತ್ ಕುಮಾರಸ್ವಾಮಿ ಅವ್ರು ಅಲೆ ಹೊಡಿತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಏನನ್ಸತ್ ನಿಮಗೆ? ಕುಮಾರಸ್ವಾಮಿ ಬರಬೇಕು ಕಾರಣ ಅಂದ್ರೆ ಎಲ್ಲರೂ ಅವ್ರನ್ನ ಮನಸ್ಸು ಗೆದ್ದಿದ್ದಾರೆ ಸರ್. ಯಾರು ಎಲ್ಲ ರೈತರ ಬಗ್ಗೆ ಕೆಲವು ವರ್ಷ ಯಾರು ರೈತರು ಸಾಲ ಮನ್ನಾ ಮಾಡಿಲ್ಲ, 60 ಸಾಲ ಮನ್ನಾ ಮಾಡಿದ್ದಾರೆ, ಅದೊಂದು ಇಟ್ಕೊಂಡ್ಬಿಟ್ಟು ಬಡವರಿಗೆ 20 ವರ್ಷ ತಗ ನನ್ನ ಸ್ವಂತ ನಾನೇ ಸಾಲ ಮನ್ನಾ, ಇದು ಬೆಳೆ ಸಾಲ ನಾನೇ ಕಟ್ಟಿಲ್ಲ ಸರ್, 17 ವರ್ಷ ಆದಮೇಲೆ ನಮ್ಮ ಸಾಲ ಮನ್ನಾ ಆಗಿದೆ, ನಾನು ಕಟ್ಟೋಕ್ಕಾಗಿಲ್ಲ. ಅವ್ರು ಮಾಡಿದ ಮೇಲೆ ಅವ್ರು ಹೆಂಗೆ ಮರೆಯೋಕ್ಕಾಗತ್ತೆ ಸರ್, ಹೆಂಗೆ ಸಾಧ್ಯನಾ? ಅದರಾಗಲ್ಲಿ ನಮ್ದು ಒಂದು 20 ಮನೆ ಇದೆ ನಮ್ಮ ತಂಡದಾಗಲ್ಲಿ, ಇದು ಎಮ್ ಎಲ್ ಎ ಅಂತಂದ್ರೆ ಅವ್ರು ರೋಡಿಗೆ ಹೋಗೋದು ನೋಡಿಬಿಟ್ಟು ನಾವು ಈ ಎಮ್ ಎಲ್ ಎ ಅಂತಂದ್ರೆ ದೂರ ಸಿಗ್ತಿದ್ವಿ. ಎಮ್ ಎಲ್ ಎ ನಮ್ಮ ಮನೆಗೆ ಬಾಗಿಲಿಗೆ ಬರ್ತಾ ಇದ್ದಾನೆ ಸರ್, ಮನೆ ಬಾಗಿಲಿಗೆ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ನಿಮ್ಗೆ ಏನು ಕಷ್ಟ ಅಂತ ಕಷ್ಟ ಸುಖ ಕೇಳ್ಕೊಂಡು ಹೋಗ್ತಾವ್ನೆ. ನಮ್ದು 20 ಮನೆ ಇದೆ, 20 ಮನೆಯಲ್ಲಿ 1.5 ಕೋಟಿ ಕೆಲಸ ಕೊಟ್ಟರು ಸರ್ ನಮ್ಮ ತಂಡಕ್ಕೆ. ಚರಂಡಿ ಆಗಲಿ ಸಿ ಸಿ ರೋಡ್ ಆಗಲಿ ಮೇನ್ ರಸ್ತೆ ಆಗಲಿ ಹೋಗಕ್ಕೆ ಬರೋದು ನಮ್ಗೆ ತುಂಬ ಕಷ್ಟ ಇತ್ತು. ನೀರು ಕುಡಿಯೋಕೆ ನೀರು ಸಿಗಲಿಲ್ಲ, ಹೊಲ ಎಲ್ಲ ಮನೆಯಲ್ಲಿ ಹೊಲಕ್ಕೆ ಹೋಗಿ ಇಡ್ಕೊಂಬರ್ತಿದ್ರು, ನೀರು ಹೊಲಕ್ಕೆ ಓಡೋ ಹೋಗ್ತಿದ್ರು, ಏನು ಹೊಲಕ್ಕೆ ನೀರು ಬಿಟ್ಟಾಗ ಮಾತ್ರ. ಈಗ ಮನೆ ಮನೆಗೆ ನೀರು ಒಂದು 3 ವರ್ಷ ಹಿಂದೆನೇ ಮನೆ ಮನೆಗೆ ಒಂದು ನಳ ಮಾಡಿದ್ರು, ಈಗ ಜೆ ಜೆ ಎಮ್ ಬಂದುಬಿಟ್ಟಿದೆ, ಅದೊಂದು ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಅದು ಮಾಡಿರಬೇಕು. ಇದ್ರಿಗೆ ಮುಂಚೆನೇ 4 ಸಲ ಬೋರಿಂಗ್ ಹಾಕಿದ್ ಸರ್. ಮೊದಲು ಏನು ಯಾರೋ ಕಾರ್ಯಕ ಜಿಲ್ಲಾಧ್ಯಕ್ಷರು ಇರ್ಬೋದು ಮತ್ತು ಜೆ ಡಿ ಪಿ ಅವರು ಇರ್ಬೋದು, ಯಾರೇ ಇರ್ಬೋದು, ಎಮ್ ಎಲ್ ಎ ಇರ್ಬೋದು, ನಮ್ಮ ಕುಡಿಯೋಕೆ ನೀರು ಇರಲಿಲ್ಲ, ವಾಟರ್ ಸಪ್ಲೈ ಇರಲಿಲ್ಲ, ವಾಟರ್ ಸಪ್ಲೈ ಇದು ನೀರೇ ಇರಲಿಲ್ಲ, ಕುಡಿಯೋಕೆ ನೀರಿಲ್ಲ, ತುಂಬ ಕಷ್ಟ ಇತ್ತು. ಯಾರು ಬರೋಲ್ ಇದೆ ಹೊಲಕ್ಕೆ ಹೋಗಿ ತುಂಬ್ಕೊಂಬರ್ಬೇಕು ಕುಡಿಬೇಕು. ನಾ ಇವರು ಪುನಾತ್ಮ ಬಂದ ಮೇಲೆ ನಾನು ಕೇಳಿದ ಮೇಲೆ ಬೋರ್ವೆಲ್ ಫೇಲ್ ಆದ್ರೂ 4 ಸಲ ಬೋರ್ವೆಲ್ ಹಾಕಿಬಿಟ್ಟು ತಂಡಕ್ಕೆ ಕುಡಿಯೋ ನೀರು ಅಂತ ಸಾಧ್ಯತೆ ಆಯಿತು. 100% ಸಣ್ಣ ಇಡೀ ತಾಂಡ ಅಂದ್ರೆ ಎಲ್ಲ ತಾಂಡಗಳಿಗೆ ನಮ್ಮಂತರ ಅಣ್ಣ ಇದ್ದಂಗೆ, ಇವ್ರಿಗಿಂತ ದೊಡ್ಡವ್ರಿಗೆ ತಮ್ಮ ಇದ್ದಂಗೆ, ಎಲ್ಲ ತಾಯಿಯ ಮಗ ಇದ್ದಂಗೆ, ಇವರ ಸಣ್ಣ ದೊಡ್ಡರ ಶರಣಗೌಡ ಶರಣಗೌಡ ನನ್ನ ಒಂದು 5 ವರ್ಷ ಮಗು ಇದೆ ಸರ್, ಅವ್ರ ಸುತ್ತಾಗ ಶರಣಗೌಡ ನಾವು ಪೋಟಿಟ್ಟಿದ್ದೀನಿ ಮನೆಯಲ್ಲಿ, ಅವ್ರು ನೋಡೋ ತಕ್ಕ ನಾವು ಹೊರಗಡೆಗೆ ಹೋಗಲ್ಲ. ಅವರು